ಮಾಜಿ ಸಂಸದ ದಿವಂಗತ ಜಿ ಮಾದೇಗೌಡರ ಎರಡನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಮದ್ದೂರು ತಾಲೂಕು ಹನುಮಂತನಗರದ ಶಾಂತಿಧಾಮದ ಸ್ಮಾರಕದ ಬಳಿ ಜರುಗಿತು. ದಿವಂಗತ ಜಿ ಮಾದೇಗೌಡರ ಕುಟುಂಬದವರು ಎರಡನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಸಮಾಧಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಹಿರಿಯ ಮುತ್ಸದಿ ಜಿ ಮಾದೇಗೌಡರು ಅಗಲಿ ಇಂದಿಗೆ ಎರಡು ವರ್ಷ ಕಳೆದಿದ್ದರೂ ಅವರ ಕಾರ್ಯಕರ್ತರು ಸಮಾಧಿಗೆ ತಂಡೋಪತಂಡವಾಗಿ ಆಗಮಿಸಿ ಪೂಜೆ ಸಲ್ಲಿಸಿ ಭಾವುಕರಾಗಿದ್ದು ಕಂಡುಬಂದಿತು. ಜೆಪಿ ಪದ್ಮಾ ಜಿ ಮಾದೇಗೌಡ, ವಿಧಾನ ಪರಿಷತ್ ಸದಸ್ಯ ಮಧು ಜಿ ಮಾದೇಗೌಡ, ಪತ್ನಿ ಜೆವಿ ಬಿಂದು, ಪುತ್ರರಾದ ಆಶಯ್ ಮಧು ಮಾದೇಗೌಡ, ಡಾಕ್ಟರ್ ಜಿಎಂ ಪ್ರಕಾಶ್ ಸೇರಿದಂತೆ ಕುಟುಂಬ ವರ್ಗದವರು ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿ ಮಾದೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. 2000ಕ್ಕೂ ಹೆಚ್ಚು ಜನರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಶಾಂತಿಧಾಮದಲ್ಲಿ ಸುಂದರವಾಗಿ ಉದ್ಯಾನವನ ನಿರ್ಮಾಣ ಮಾಡಿರುವುದು ಎಲ್ಲರ ಗಮನ ಸೆಳೆಯಿತು. ಗೌಡರ ಸ್ಮಾರಕಕ್ಕೆ ಅಧ್ಯಾಪಕ ಅಧ್ಯಾಪಕೇತರರು, ಕಾರ್ಯಕರ್ತರು, ಅಭಿಮಾನಿಗಳು, ವಿದ್ಯಾರ್ಥಿಗಳು ಸೇರಿದಂತೆ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತಾದಿಗಳು ಕೂಡ ಪೂಜೆ ಮಾಡಿ ನಮನ ಸಲ್ಲಿಸಿದರು. ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ನಾಡಿನ ನೆಲ ಜಲಕ್ಕಾಗಿ ಮತ್ತು ಶಿಕ್ಷಣಕ್ಕೆ ಹೋರಾಟ ನಡೆಸಿದ ಜಿ ಮಾದೇಗೌಡರ ಹೆಜ್ಜೆ ಗುರುತುಗಳನ್ನು ಇತಿಹಾಸ ಪುಟದಲ್ಲಿ ಅಚ್ಚಳಿಯದೆ ಉಳಿಯುವಂತೆ ಮಾಡುವ ಉದ್ದೇಶದಿಂದ ಸ್ಮಾರಕದ ಬಳಿ ಮ್ಯೂಸಿಯಂ ನಿರ್ಮಾಣ ಮಾಡಲು ಚಿಂತನೆ ಮಾಡಲಾಗಿದೆ. ನಿರ್ಮಾಣಕ್ಕೆ ಕಾರ್ಯ ಸಿದ್ಧತೆಯನ್ನು ಶೀಘ್ರದಲ್ಲೇ ಮಾಡುತ್ತೇವೆ. ಅಲ್ಲಿ ಗೌಡರ ಹೋರಾಟದ ಜೀವಿತಾವಧಿಯ ಪುಟಗಳು ತೆರೆಯಲಿದೆ ಎಂದರು. ಈ ವೇಳೆ ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಬಿಎಂ ನಂಜೇಗೌಡ, ಸಿದ್ದೇಗೌಡ, ಕೆಎಸ್ ಗೌಡ, ಜಯರಾಮ್ ಮುದ್ದಯ್ಯ, ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ನ ಉಪಾಧ್ಯಕ್ಷ ಲಿಂಗಣ್ಣ ಬಂದುಕಾರ್, ಪ್ರೊಫೆಸರ್ ರಾಜಣ್ಣ, ವಿವಿಧ ಅಂಗ ಸಂಸ್ಥೆಯ ಮುಖ್ಯಸ್ಥರಾದ ಪುಟ್ಟಸ್ವಾಮಿಗೌಡ, ಮಲ್ಲಿಕಾರ್ಜುನ್, ನಾಗಮಾದಯ್ಯ, ಎಚ್ಪಿ ಪ್ರತಿಮಾ, ಜಿ ಕೃಷ್ಣ, ಆರ್ ಸಿದ್ದಪ್ಪ, ಗಿರೀಶ್, ರಾಜೀವ್, ದೊಡ್ಡೇಗೌಡ, ಬೋರಯ್ಯ ಸೇರಿದಂತೆ ಹಲವು ಕಾರ್ಯಕರ್ತರು, ಗೌಡರ ಅಭಿಮಾನಿಗಳು ಉಪಸ್ಥಿತರಿದ್ದರು. ಇವತ್ತು ನಮ್ಮ ತಂದೆಯವರ ಎರಡನೇ ವರ್ಷದ ಪುಣ್ಯಸ್ಮರಣೆ ದಿನ. ಅವರ ಸಮಾಧಿಯಲ್ಲಿ ಬಂದು ಎಲ್ಲರೂ ಅವೆಲ್ಲ ಪೂಜೆಯನ್ನು ಮಾಡಿ ಅವರ ಒಂದು ಮಾರ್ಗದರ್ಶನ ಮತ್ತು ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಬೇಕು ಅಂತ ನಾವೆಲ್ಲ ಕೋರಿದ್ದೇವೆ. ಮತ್ತು ಮುಂದಿನ ದಿನಗಳಲ್ಲಿ ಅವರು ನಮಗೇನು ದಾರಿಯನ್ನು ತೋರಿದ್ದಾರೆ, ಆದರ್ಶವನ್ನು ತೋರಿದ್ದಾರೆ, ಆ ನಿಟ್ಟಿನಲ್ಲಿ ಅವೆಲ್ಲ ಮುಂದಿನ ದಿನಗಳಲ್ಲಿ ನಡೀತೀವಿ. ನಾವು ಮಾತನಾಡಿದ ಸಂದರ್ಭದಲ್ಲಿ ನಾನು ಈ ಸ್ಮಾರಕದ ನಿರ್ಮಾಣೆಯ ನಂತರ ಮ್ಯೂಸಿಯಮನ್ನು ಕೂಡ ನಾವು ಮಾಡಬೇಕು ಅಂತ ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಆ ನಿರ್ಮಾಣವನ್ನು ಕಾರ್ಯವನ್ನು ಕೈಗೆತ್ತಿ